ಕನ್ನಡದ ಅಭಿಮಾನಿಗಳು ಹಾಗೂ ಕರ್ನಾಟಕದ ಅಭಿಮಾನಿಗಳು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕಾಗುತ್ತದೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆನೇ ಡಿಸ್ಕ್ಲೇಮರ್ನ ಹೇಳ್ತೀನಿ, ಹೆಣ್ಣು ಮಕ್ಕಳು ಹಾಗೂ ಸಣ್ಣ ಮಕ್ಕಳು ಅಂದರೆ ಬಿಲೋ 18 ವರ್ಷದ ಕೆಳಗಿನ ಮಕ್ಕಳು, ಹೆಣ್ಣು ಮಕ್ಕಳು ಈ ಒಂದು ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ನಲ್ಲಿ ಪ್ರತಿ ವಿಡಿಯೋ ನೋಡಿ, ಆದರೆ ಈ ಒಂದು ವಿಡಿಯೋನ ಹೆಣ್ಣು ಮಕ್ಕಳು ಹಾಗೂ ಚಿಕ್ಕ ಮಕ್ಕಳು ನೋಡೋಕೆ ಹೋಗಬೇಡಿ. ಯಾಕೆ ಅಂತ ಹೋಗ್ತಾ ಗೊತ್ತಾಗುತ್ತೆ. ಸೊ ಮೊದಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ಬಾಂಡ್ಲಿನ ನೋಡಿಬಿಡಿ. ಈ ಬಾಂಡ್ಲಿ ಸೊಳೆ ಮಗನ ನೋಡಿಬಿಡಿ. ಸೊ ಸಾರಿ ಫಾರ್ ದಟ್ ವರ್ಡ್, ಅದಕ್ಕೆ ಹೇಳಿದ್ದು ಈ ಒಂದು ವಿಡಿಯೋನ ಯಾರು ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ನೋಡಬೇಡಿ ಅಂತ ಹೇಳಿದ್ದು. ಈ ಸೂಳೆ ಮಗ ಆಂಧ್ರ ಪ್ರದೇಶದ ಒಬ್ಬ ಹೀರೋನು ಅಥವಾ ಸಿಂಗರು, ಏನೋ ಒಟ್ಟಿನಲ್ಲಿ ಒಟ್ಟು ಸೆಲೆಬ್ರಿಟಿ ಇವನು. ಈ ಒಂದು ಬಾಂಡ್ಲಿ ಸೂಳೆ ಮಗನ ಹೆಸರು ವಿಜಯ್ ರಂಗರಾಜ್ ಅಂತ ಹೇಳಿ. ಸೊ ಈ ಒಂದು ಬಾಂಡ್ಲಿ ನನ್ನ ಮಗ ಏನು ಮಾಡಿದ್ದಾನೆ, ಸೊ ಒಂದು ಫಂಕ್ಷನ್ ಇದೆ ಅಥವಾ ಏನೋ ಒಂದು ಫಂಕ್ಷನ್ ಇತ್ತು. ಸೊ ಆ ಒಂದು ಫಂಕ್ಷನಲ್ಲಿ ಯಾರೋ ಇವನ್ನ ಕ್ವಶನ್ ಕೇಳ್ತಾ ಇದ್ರು. ಸೊ ಅಂಥ ಒಂದು ಸಮಯದಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್, 7 ಕೋಟಿ ಕನ್ನಡಿಗರ ಆಸ್ತಿ ವಿಷ್ಣುವರ್ಧನ್ ಅವರ ಬಗ್ಗೆ ಮಾತನಾಡಿದ್ದಾನೆ. ಸೊ ಇವನು ಬರೀ ಮಾತಾಡಿದರೆ ಏನು ಮಾಡ್ತಾ ಇರಲಿಲ್ಲ, ಸೊ ಈ ಥರ ವಿಡಿಯೋನು ಮಾಡ್ತಾ ಇರಲಿಲ್ಲ, ಆದರೆ ವಿಷ್ಣುವರ್ಧನ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾನೆ. ಸೊ ವಿಷ್ಣುವರ್ಧನ್ ಅವರ ಕಾಲರ್ ಪಟ್ಟಿ ಹಿಡಿದಿದ್ದಾನಂತೆ. ಸೊ ವಿಷ್ಣುವರ್ಧನ್ ಅವರು ಸೂಳೆ ಮಗ, ಈ ಥರ ಕೆಟ್ಟ ಸೂಮಗ, ಭೀಮಗ, ಬೋಮಗ ಅಂತ ಮಾತಾಡ್ತಾ ಇದ್ದಾರೆ. ಅಂದರೆ ವಿಜಯ್ ರಂಗರಾಜ್ ಅವರು ವಿಷ್ಣುವರ್ಧನ್ ಅವ್ರ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಾರೆ, ಸೂಮಗ ಬೋಳಿ ಮಗ ಅವನು ಅಂತ ಹೇಳಿ. ವಿಷ್ಣುವರ್ಧನ್ ಅವ್ರನ್ನ ಹಾಕೊಂಡ್ರೆ ಈ ವಿಜಯ್ ಸೂಳೆ ಮಗನಿಗೆ ಆಗ್ಬಾರ್ದು ಗೊತ್ತಿಲ್ಲೋ, ಆ ಸೆಕೆಂಡ್ರಿ, ಬಟ್ ಈ ಥರ ಮಾತಾಡೋದು ತಪ್ಪು. ವಿಷ್ಣುವರ್ಧನ್ ಅವ್ರಿಗೆ ಆಗಿನ ಕಾಲದಲ್ಲಿ ಕೆಟ್ಟ ಚಟ ಇತ್ತಂತೆ. ಸೊ ಹುಡುಗಿಯರನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ರಂತೆ. ಹುಡುಗಿಯರನ್ನ ನೋಡಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಬೇರೆ ಥರನೇ ಫೀಲಿಂಗ್ ಆಗ್ತಿತ್ತಂತೆ. ಸೊ ಈ ವಿಜಯ್ ರಂಗರಾಜ್ ಸೂಳೆ ಮಗ ಹೇಳ್ತಾ ಇದ್ದಾನೆ, ಆ್ಯಕ್ಚುಲಿ ನನಗೂ ಇನ್ನೂ 18 ವರ್ಷ ಆಗಿಲ್ಲ, ಬಟ್ ನಾನು ಈ ಥರ ಮಾತಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಮಾತಾಡಲೇಬೇಕು, ಮಾತಾಡೋ ಪರಿಸ್ಥಿತಿ ಬಂದಿದೆ. ಯಾಕಪ್ಪ ಅಂದರೆ ಇವತ್ತು ಒಬ್ಬ ಕನ್ನಡದ ನಟನ ಬಗ್ಗೆ ಮಾತಾಡಿದ್ದಾನೆ, ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೋದು, ನಾಡಿದ್ದು ಕರ್ನಾಟಕದ ಬಗ್ಗೆ ಬ್ಯಾಡ್ ವರ್ಡ್ಸ್ ಆಗಿ ಯೂಸ್ ಮಾಡಿ ಮಾತಾಡ್ಬೋದು, ನಾಡಿದ್ದು ನಮ್ಮ ಬಗ್ಗೆ ಕರ್ನಾಟಕದಲ್ಲಿ ಇರೋ ವಾಸಿಸ್ತಾ ಇರೋ ನಮ್ಮ ಬಗ್ಗೆನೇ ಬ್ಯಾಡ್ ವರ್ಡ್ಸ್ ಅಂದರೆ ಬೇರೆ ಥರನೇ ಮಾತಾಡ್ಬೋದು ಇವನು ಈ ಬಾಂಡ್ಲಿ ನನ್ನ. ಸೊ ಆ್ಯಕ್ಚುಲಿ ಆಲ್ರೆಡಿ ನನಗೆ ಇವಾಗ ಈ ನ್ಯೂಸ್ ಗೊತ್ತಾಯಿತು. ಸೊ ಹೀಗಾಗಿ ರಾತ್ರಿ ಆಗಿದೆ, ಆಲ್ರೆಡಿ 9 ಗಂಟೆ ಆಗಿದೆ. ಸೊ ಹೀಗಾಗಿ ಇಲ್ಲಾಂದರೆ ನಾನು ಫೇಸ್ ವಿಡಿಯೋನೇ ಮಾಡೋದು, ಯಾವ ನೀನು ಹರ್ಕೊಳ್ತಾನೆ. ಸೊ ಫೇಸ್ ವಿಡಿಯೋನ ಮಾಡೋದು, ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಂಬಿಡಿ ನನ್ನ ಫೇಸು, ಇವನೇ ನಾನು ಇದೇ ಥರ ಮಾತಾಡ್ತಾ ಇರೋದು. ಸೊ ಟೈಮ್ ಇದ್ದಿದ್ರೆ ಅಥವಾ ಮಧ್ಯಾಹ್ನ ಏನಾದರೂ ಆಗಿದ್ದರೆ ನಾನು ಫೇಸ್ ವಿಡಿಯೋನೇ ಮಾಡೋದು, ಬಟ್ ರಾತ್ರಿ ಆಗಿದೆ ಅಂತ ಬರೀ ವಾಯ್ಸ್ ಓವರ್ ಅಂದರೆ ಕ್ಯಾಮ್ರಾ ಹಿಂದೆ ಮಾತಾಡ್ತಾ ಇದ್ದೀನಿ. ಪರವಾಗಿಲ್ಲ, ಯಾವ ಥರ ಆದರೂ ಮಾತಾಡಿದರೆ ನಡೆಯುತ್ತೆ, ಬಟ್ ಕಂಟೆಂಟು ಜನರಿಗೆ ತಲುಪಬೇಕು. ಏನೇನು ಆಗ್ತಾ ಇದೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಏನೇನು ಆಗ್ತಾ ಇದೆ ಅಂತ, ಸರೌಂಡಿಂಗ್ ಏನಾಗ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಲೇಬೇಕು. ಆಂಧ್ರ ಪ್ರದೇಶ ಅಂದರೆ ತೆಲುಗುವಲ್ಲಿ ಹೀರೋ ಇದ್ದಾನೋ ಅಥವಾ ಸಿಂಗರ್ ಇದ್ದಾನೋ ಅವನು ಏನಾದರೂ ಇರಲಿ, ಬಟ್ ಈ ಥರ ಇನ್ನೊಬ್ಬರ ಬಗ್ಗೆ ಮಾತಾಡೋದು ತಪ್ಪು. ಅದರಲ್ಲೂ ನಮ್ಮ ಕನ್ನಡಿಗ, 7 ಕೋಟಿ ಕನ್ನಡಿಗರ ಆಸ್ತಿ ವಿಷ್ಣು ದಾದ ಅವರ ಬಗ್ಗೆ ಮಾತಾಡಿದ್ದಾನೆ. ಬಾಂಡ್ಲಿ ರಂಗರಾಜ್ ಸೂಳೆ ಮಗನೇ, ಬೋಸಡಿ ಮಗನೇ, ಯಾವ ಹದಕ್ತಿ ಮಗನೇ, ನೀನು ಸಾರಿ ಕೇಳಲೇಬೇಕು. ನಮ್ಮ ಕರ್ನಾಟಕದ ಕನ್ನಡದ ಫಿಲ್ಮ್ ಮ್ಯಾನೇಜ್ಮೆಂಟ್ ಅವರು ಇವನ ಮೇಲೆ ಆಲ್ರೆಡಿ ಕಂಪ್ಲೇಂಟನ್ನು ದಾಖಲಿಸಿದಾರಂತೆ. ಸೊ ಆ್ಯಕ್ಷನ್ ತಗೋತಾರೆ ಅಂದರೆ ನಮ್ಮ ಚಿತ್ರರಂಗದ ಸೊ ಮ್ಯಾನೇಜ್ಮೆಂಟ್ ಅವರು ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂದರೆ, ಅಂದರೆ ಈ ವಿಜಯ್ ರಂಗರಾಜ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಸೊ ಪೊಲೀಸ್ನವರು ಇವನ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು, ತೊಗೊಳ್ಬೇಕಲ್ಲ, ತೊಗೊಂಡೇ ತೊಗೋತಾರೆ. ಯಾಕಪ್ಪ ಅಂದರೆ ಕರ್ನಾಟಕದ ಪ್ರತಿಯೊಂದು ವಿಷ್ಣುದಾದವರ ಅಭಿಮಾನಿಗಳಿಗೆ ಇವನು ಕ್ಷಮೆಯನ್ನು ಕೇಳಲೇಬೇಕು, ಸಾರಿ ಅಂತ ಹೇಳಲೇಬೇಕು, ಕೇಳಬೇಕು ಕೇಳ್ತಾನೆ, ಕೇಳೋ ಥರ ನಾವು ಮಾಡೇ ಮಾಡ್ತೀವಿ. ಸೊ ಈ ಒಂದು ಇಶ್ಯೂನ ನಾವು ಇಲ್ಲೇ ಬಿಡಲ್ಲ. ಸೊ ಒಂದು ವಿಡಿಯೋ ಮಾಡಿ, 2 ವಿಡಿಯೋ ಮಾಡಿ ಬಿಡಲ್ಲ. ಇವನು ಸಾರಿ ಹೇಳೋ ಮಟ್ಟ ತಪ್ಪಾಯಿತು, ಕ್ಷಮಿಸಿ, ನಿಮ್ಮ ಇನ್ನೊಂದು ಸರಿ ಕರ್ನಾಟಕದಲ್ಲ ಯಾರ ಬಗ್ಗೆನೂ ಮಾತಾಡಬೇಕಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ ಅನ್ಬೇಕು ಈ ಬಾಂಡ್ಲಿ ನನ್ನ ಮಗ. ಈ ಬಾಂಡ್ಲಿ ನನ್ನ ಮಗ ಅಷ್ಟೇ ಅಲ್ಲ, ಯಾರೇ ವ್ಯಕ್ತಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ 10 ಸರಿ ಯೋಚನೆ ಮಾಡಿ ಮಾತಾಡಬೇಕು. ಆ ಥರ ಮಾಡಿ ಮಾಡ್ತೀವಿ 100%. ಈ ಒಂದು ಇಶ್ಯೂನ ನಾವು ಇಲ್ಲೇ ಬಿಡೋದಿಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ನಾವೇ ಸ್ಥಾನ ಕೊಟ್ಟಿದ್ದೀವಿ. ಸೊ ಎಲ್ಲೋ ಬೇರೆ ರಾಜ್ಯದವರಾಗಿರ್ಬೋದು ಅಥವಾ ಬೇರೆ ದೇಶದವರು ಬಂದು ನಮ್ಮ ಕರ್ನಾಟಕದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ನಮ್ಮ ಅನ್ನವನ್ನು ತಿಂದು ನಮ್ಮ ಜಾಗದಲ್ಲೇ ಇದ್ದು ನಮಗೆ ತಿರುಗಿ ಬೀಳ್ತಾ ಇದ್ದಾರೆ. ಆದರೆ ಈ ಬಾಂಡ್ಲಿ ನನ್ನ ಮಗ ಕರ್ನಾಟಕದಲ್ಲಿ ಇಲ್ಲ, ಬಟ್ ಒಪ್ಕೊಳ್ತೀನಿ, ಬಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಥರ ಇರ್ತಾರೆ. ಸೊ ರಘು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ, ಕರ್ನಾಟಕ ಒಂದು ಲ್ಯಾಂಗ್ವೇಜ್ ಬಗ್ಗೆ, ಕನ್ನಡದ ಬಗ್ಗೆ ಬೇದವರಿದ್ದಾರೆ. ಸೊ ಅವರೆಲ್ಲ ಕ್ಷಮೆ ಕೇಳಿದ್ದಾರೆ. ಈ ಬಾಂಡ್ಲಿ ನನ್ನ ಮಗ ವಿಜಯ್ ರಂಗರಾಜ್ ಕೇಳೇ ಕೇಳ್ತಾನೆ, ಕ್ಷಮೆಯನ್ನು ಕೇಳೇ ಕೇಳಬೇಕು. ಸೊ ಈ ಸೂಳೆ ಮಗನ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಯಾವ್ಯಾವ ಥರ ಬೈತಾರೆ ಕಮೆಂಟ್ ಬಾಕ್ಸಲ್ಲಿ ಬೈದ್ಬಿಡಿ. ಸೊ ಇವನಿಗೆ ಬೈದ್ಬಿಡಿ, ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ತಲುಪಿಸಿ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಈ ಥರ ಇದು ಗೊತ್ತಾಗಲಿ. ಸೊ ಈ ಥರ ಬೈದಿದ್ದಾನೆ ಅಂತ ಈ ತೆಲುಗು ಸೂಳೆ ಮಗ ಇವನು. ಸೊ ಸಾಕಷ್ಟು ಸೂಳೆ ಮಕ್ಕಳು, ಎಸ್ ಕನ್ಫರ್ಮ್, ಇದೇ ಥರ ಮಾತಾಡೋದು ನಾನು, ಸಾಕಷ್ಟು ಸೂಳೆ ಮಕ್ಕಳು ನನಗೆ ಕಮೆಂಟ್ ಹಾಕ್ತಾರೆ, ಸೊ ನಿನ್ನ ವ್ಯೂಸ್ಗೋಸ್ಕರನೇ ಮಾಡೋದು ಅಂತ ಹೇಳಿ. ಹೌದಪ್ಪ, ವ್ಯೂಸ್ಗೋಸ್ಕರನೇ ಮಾಡೋದು,
ಬಟ್ ಸೊ ಇಂಥ ಒಂದು ವಿಷಯದಲ್ಲಿ ನಮ್ಮ ಕರ್ನಾಟಕದ ಪರವಾಗಿ, ನಮ್ಮ ಕನ್ನಡದ ಪರವಾಗಿ, ನಮ್ಮ ರಾಜ್ಯದ ಪರವಾಗಿ ನಿಂತು ಮಾತಾಡ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ನನ್ನ ಮನಸ್ಸಿಗೆ ಯಾವ ಥರ ಬರುತ್ತೆ, ಸೊ ಇವನು ಯಾವ ಥರ ಬೈಬೇಕು ಸಂಪೂರ್ಣವಾಗಿ ಎಲ್ಲ ಬೈದು ಮುಗಿಸಿದ್ದೀನಿ. ಸೊ ಇನ್ನೂ ಜಾಸ್ತಿ ಬೈಯಕ್ಕೆ ಹೋದರೆ ಏನಾದರೂ ಒಂದು ಯೂಟ್ಯೂಬ್ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬರ್ಬೋದು, ರಿಪೋರ್ಟ್ ಬರ್ಬೋದು. ಸೊ ಜಾಸ್ತಿ ಮಾತಾಡೋದು ಬೇಡ ಸೂಳೆ ಮಗನ ಬಗ್ಗೆ. ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಇದೇ ಥರ ಸ್ಟ್ರೇಟ್ ಫಾರ್ವರ್ಡ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಅನ್ನ ಯಾವುದೇ ಕಾರಣಕ್ಕೂ ಮರೆಯೋಕೆ ಹೋಗ್ಬಿಡಿ. ಬಾಯ್ ಬಾಯ್. ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ಅಥವಾ ಇನ್ನೂ ಯಾವುದಾದ್ರೂ ಒಂದು ವಿಷಯ ಬಗ್ಗೆ ನಿಮ್ಮನ್ನು ಬೀಟ್ ಹಾಕ್ತೀನಿ. ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಮಾತಾಡೋಣ.